ತಾರೀಕು ಇಪ್ಪತ್ತೈದು ಏಪ್ರಿಲ್ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರು ವರ್ಷ ನಿನ್ನೆ ದಿನ ಈ ಜನತಾ ಅದಕ್ಕೆ ಏನು ಹೇಳ್ತಾರೆ ಜನತಾ ಅಲ್ಲ ಚುನಾವಣಾ ಪಕ್ಷಗಳದು ರ್ಯಾಲಿಗಳು ರೋಡ್ ಶೋಗಳು ಇಂಥವೆಲ್ಲವನ್ನೂ ನಾವೆಲ್ಲ ಟಿ ವಿ ನೋಡಿರ್ತೀವಿ ಪೇಪರ್ಲೂ ಚುಚ್ಚುರು ಓದಿರ್ತೀವಿ ಪಿಕ್ಚರ್ಗಳನ್ನ ನೋಡಿರ್ತೀವಿ ಸ್ಟಿಲ್ ಪಿಕ್ಚರ್ಗಳು ಅಷ್ಟೇ ಅಲ್ವ ಎಲ್ಲೊಮ್ಮೆ ಆಗೊಮ್ಮೆ ಈಗೊಮ್ಮೆ ಸಿಗಕೊಂಡ್ಬಿಟ್ಟಿರ್ತೀವಿ ನಾವು ಅಂತ ಹುಚ್ಚು ಹುಚ್ಚು ರೋಡ್ನ ಬ್ಲಾಕ್ ಮಾಡಿಕೊಂಡು ಓಡಾಡುವಂಥ ಅಂದರೆ ಇಲ್ಲಿಗಲ್ ಅದು ಆಯಿತಾ ಅಂದರೆ ಕಾನೂನು ಬಾಹಿರ ಅದು ಗೊತ್ತು ಎಲ್ಲರಿಗೂ ಮಾಡೋಂಗಿಲ್ಲ ಹಂಗೆಲ್ಲ ಅಂತ ಇವರು ಲೈ ಲೈಸೆನ್ಸ್ ತೊಗೊಳ್ಳೋದಾದ್ರೆ ಪೊಲೀಸ್ರ ಹತ್ರ ಇಲ್ದಾರೆ ಡಿ ಸಿ ಹತ್ರ ಇಲ್ದಾರೆ ತಹಸೀಲ್ದಾರ್ ಹತ್ರ ತೊಗೊಳ್ಳಿ ಯಾವ ಥರ ಕಾಮಂಡ್ ಕೂಲ್ ರೋಡಲ್ಲಿ ಯಾವ್ದಾರು ಯಾರಿಗೂ ಬಾಕಿ ಜನ ಜನಗಳಿಗೆ ಹಿಂಸೆ ಮಾಡ್ದಲೇ ಆಗ್ದಲೇ ಇರುವಂಥ ಜನಗಳಿಗೆ ಅಂಥ ಜನಗಳಲ್ಲಿ ಕೊಡಲಿ ಜಾಗಗಳಲ್ಲಿ ಲೈಸೆನ್ಸ್ ಇವರು ರೋಡ್ ಯಾಕೆ ಬ್ಲಾಕ್ 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 ಮಾಡೋ ಥರ ಜಾಗಗಳನ್ನ ಕೊಡ್ತಾರೆ ಇವರು ರ್ಯಾಲಿಗಳಿಗೆ ಇವರು ಇದಕ್ಕೆ ಚುನಾವ ಚುನಾವಣಾ ಮುಖಂಡರುಗಳದ್ದು ರ್ಯಾಲಿಗಳಿಗೆ ಕೊಡ್ತಾರೆ ಅಧಿಕಾರಿಗಳೆಲ್ಲ ಸೇರಿಕೊಂಡಿದ್ದಾರೆ ಇದ್ರೊಗಡೆ ಸಿಸ್ಟಮ್ ಅಂದರೆ ಕರಪ್ಟ್ ಸಿಸ್ಟಮ್ ಭ್ರಷ್ಟಾಚಾರದ ಸಿಸ್ಟಮ್ ಸಿಸ್ಟಮ್ ಅಂದರೆ ಏನಪ್ಪ ಸಿಸ್ಟಮ್ ಅಂದರೆ ಇಡ್ರಪ್ಪ ಕನ್ನಡದಲ್ಲಿ ಭ್ರಷ್ಟಾಚಾರದ ರಂಪಗಳು ಆಯಿತಾ ಎಲ್ಲ ಒಬ್ಬ ಒಂದಕ್ಕೊಂದು ಒಂದು ಕುಂದು ಒಂದು ಸೇರಿಕೊಂಡಿರೋದು ಒಂದು ಅಸಾಧ್ಯ ಝಂಜಟ್ ಅಂತಾರೆ ಕನ್ ಹಿಂದಿಯಲ್ಲಿ ಅದೊಂಥರ ಕಲಸು ಮೇಲೋಗ್ರ ಅಂತಾರೆ ಈ ಕನ್ನಡದಲ್ಲಿ ಸಹಿಸೋಕ್ಕಾಗೋದಿಲ್ಲ ನಾನು ನಿನ್ನೆ ದಿನ ಅಯ್ಯೋ ಬೇಕು ಬೇಕು ಅಂತಲ್ಲ ನ್ಯಾಯವಾಗಿ ಹೋಗಿ ಶಿರಾಕಂಬೆ ಅಂಥದ್ದೊಂದು ಒಳಗಡೆ ಆ ಒಳಗಡೆ ಅದು ಒಬ್ಬ ಬಂಡೆದ್ದ ಕಾಂಗ್ರೆಸ್ ಅಭ್ಯರ್ಥಿದು ಬಂಡಾಯವಾಗಿ ಪಕ್ಷೇತರ ನಿಂತ್ಕೊಂಡ್ರೆ ಕೃಷ್ಣೇಗೌಡ ಅಂತ ಅನ್ನೋರ ದೊಡ್ಡ ಮಹಾಶಯರದು ಅವ್ರ ದೊಡ್ಡ ಮಹಾಶಯರು ಮಗ್ಗೆ ಮಹಾಶಯರು ಅವ್ರದ್ದು ರ್ಯಾಲಿ ಒಳಗಡೆ ನಾನು ಸೀಗಾಗುತ್ತೆ ಮುಂದಕ್ಕೆ ಹೋಗಕ್ಕೆ ಬಿಡೋದಿಲ್ಲ ಹಿಂದಕ್ಕೆ ಹೋಗಕ್ಕೆ ಬಿಡೋದಿಲ್ಲ ಬಸ್ಗಳು ಎಲ್ಲ ಬಸ್ಗಳು ಡ್ರೈವರ್ ಒಳಗಡೆ ಆ ಡ್ರೈವರ್ಗಳು ಸ್ಟೀರಿಂಗ್ ತಿರುಗಿಸ್ತಾ ಇರ್ತಾರಲ್ಲ ಅವ್ರ ಮುಂದೆಗಡೆ ಹೆಣ್ಮಕ್ಳು ಹೆಣ್ಣು ಹೆಂಗಸರು ಮಕ್ಕಳು ಪುಟ್ಟ ಮಕ್ಕಳು ಅವೆಲ್ಲ ಅತ್ತ ಇತ್ತ ಇತ್ತ ಅತ್ತ ಎತ್ತ ನೋಡೋದು ಅವ್ರ ಡ್ರೈವರು ಪಾಪ ಆ ಡ್ರೈವರ್ದೇನಾರು ಒಂಚೂರು ಎಂದರೆ ಗಡಿ ಬಿಡಿ ಏನಾದ್ರು ಆಗ್ಬಿಡ್ತೇನೆ ಅಂದರೆ ಆ ಡ್ರೈವರ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರ ಇದನ್ನೆಲ್ಲ ಮಾಡ ಇದಕ್ಕೆಲ್ಲ ಹೊಣೆ ಯಾರ್ದು ಆ ಅಂಥ ಹುಚ್ಚು ಹುಚ್ಚು ರ್ಯಾಲಿಗಳನ್ನ ಸಾವಿರಗಳು ಹಾಂ ಬಸ್ ಅವ್ರು ಹೇಳ್ತಾರೆ ಸಾವಿರಗಳು ಎರಡು ಸಾವಿರಗಳು ಮೂರು ಸಾವಿರಗಳು ಮತ್ತು ಅವ್ರ ಮೈಕಲಿ ಇಪ್ಪತ್ತು ಸಾವಿರ ಇಪ್ಪ ಇಪ್ಪತ್ತೊಂದು ಸಾವಿರ ಬಂದವರು ಇಷ್ಟೊಂದು ಜನ ಹಂಗೆ ಹಿಂಗೆ ಹಿಂಗೆಲ್ಲ ಹಾಳು ಮೂಳೆಲ್ಲ ಒದರ್ತಾ ಇರ್ತಾರೆ ಬೈ ಕೆಡ್ಕೊಂಡು ಜನ ಏನೋ ಒಟ್ಟಿಗೆ ಅಲ್ಲಿ ಹೆಂಡ ಕುಡಿದ್ಬಿಟ್ಟು ಕುಣಿದು ಕುಪ್ಪಳಿಸ್ತಾ ಇರೋ ಒಂದು ನಲ್ವತ್ತೈವತ್ತು ಜನ ಬಿಟ್ಟರೆ ಬಾಕಿ ಒಂದಷ್ಟು ಕುರಿಗಳ ಥರ ಅಂದರೆ ಏನಂತಾರೆ ಡೈರೆಕ್ಷನ್ ತಪ್ಪಿದ್ದು ಹಾದಿ ತಪ್ಪಿದ್ದು ಹಾದಿ ತಪ್ಪೋಗಿರೋ ಅಂಥ ಕುರಿಗಳ ಥರ ಹಿಂದೆ ಮುಂದೆ ಓಡಾಡ್ತಿರ್ತವೆ ತಿನ್ನಕ್ಕೆ ಏನಾದ್ರು ಸಿಗುತ್ತಾ ಅವ್ರು ಕೊಡ್ತಾರಲ್ಲ ಜನ ಪೊಲಿಟಿಷಿಯನ್ಸ್ಗಳು ರಾಜಕಾರಣಿಗಳು ತಿನ್ನೋಕ್ಕೆ ಏನು ಸಿಗುತ್ತೆ ಕುಡಿಯೋಕ್ಕೇನು ಸಿಗುತ್ತೆ ಅಂತ ನೋಡ್ಕೊಂಡು ಹುಡ್ಕಾಡ್ಕೊಂಡು ತಡ್ಕಾಡ್ಕೊಂಡು ತಡ್ ತಡ್ ತಡ್ಕಾಡ್ತಾ ಇರೋ ಒಂದಷ್ಟು ಜನ ಆ ಜನ ಜಂಗುಡಿ ಒಳಗಡೆ ಎಲ್ಲ ಎಲ್ಲಾನುಸ್ಕೊಂಡು ಪಸ್ಕೊಂಡು ನಾವು ನಾವು ಹೋಗಬೇಕಾಗಿರೋ ಜಾಗ ಸೇರ್ಕೋಬೇಕಾಗುತ್ತೆ ಅಂಥದ್ರಲ್ಲಿ ನಾನು ಎರಡು ಸ್ನಿಪ್ ಮಾಡಿದೆ ಸಣ್ಣ ಸಣ್ಣದು ವಿಡಿಯೋಗಳನ್ನ ಮಾಡಿದೆ ಅಲ್ಲಿನ ಹೋಗಿ ನೋಡ್ರಿ ನೋಡಿರಿ ಹಿಂಗೆ ಎಲ್ಲ ಇರ್ತಾರೆ ಜನಗಳು ಆ ಟಿ ವಿ ಒಳಗಡೆ ಯಾರು ಬುಕ್ ಆಗೋಗಿರ್ತಾರಲ್ಲ ಇವರು ಮಾಧ್ಯಮದವರು ಅವರೆಲ್ಲ ಬುಕ್ ಆಗೋಗಿರ್ತಾರೆ ಚುನಾವಣೆಯಲ್ಲಿ ಎಲ್ಲೆಲ್ಲಗಳನ್ನ ನಡಿಬೇಕು ಎಲ್ಲ ಕಡೆ ಬುಕ್ಕಿಂಗ್ಗಳನ್ನ ನಡೆದಿರ್ತಾವೆ ಅಂದರೆ ಪೇಯ್ಡ್ ನ್ಯೂಸ್ ಅಂತಾರೆ ಇಂಗ್ಲೀಷಲ್ಲಿ ಅಂದರೆ ದುಡ್ಡು ಕೊಟ್ಬಿಟ್ಟು ಬರ್ಸ್ಕೊಳ್ಳೋದು ಇವ್ರ ಹತ್ರ ಜೋರವ್ರಿ ಪತ್ರಿಕೋದ್ಯಮ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಅವ್ರು ಬರೆಯೋದೇ ಒಂದು ಅಲ್ಲಿ ನಡೆಯೋದೇ ಮತ್ತಿನ್ನೊಂದು ಆಯಿತಾ ಆ ಮತ್ತಿನ್ನೊಂದು ಆ್ಯಕ್ಚುಲಿ ಏನು ನಡೆಯುತ್ತಲ್ಲ ಅದನ್ನು ಕಂಡು ಬಂದೆ ನಾನು ನಿನ್ನೆ ಅರಕಲು ಕೂಡಲಿ ಕಂಡು ಬಂದೆ ಯಪ್ಪ ಆ ಬಂಡೆದ್ದ ಮಹಾಶಯ ಅವನು ಭಕ್ತರು ಮೈಕಿಡ್ಕೊಂಡ್ಬಿಟ್ಟು ಬರ್ರೀ ಸಂಹಾರ ಮಾಡೋಣ ಸಂಹಾರ ೇಳ್ತಿದ್ದ ರೆಕಾರ್ಡ್ ಆಗಿದೆ ಅದು ಅಪ್ಲೋಡ್ ಮಾಡಿದ್ದೀನಿ ನೋಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಂಹಾರ ಮಾಡೋಣ ಬರ್ರಿ ಅಂತ ಉತ್ ಗುಂಪನ್ನ ಉತ್ತೇಜನ ಮಾಡ್ತಿದ್ದಾನೆ ಅಂತ ಹೇಳಿದ್ರೆ ದೊಡ್ಡ ಸೆಕ್ಷನ್ ಬೀಳ್ತದಲ್ಲಪ್ಪ ಐ ಪಿ ಸಿ ದೂರ ಮೇಲೆ ಪೊಲೀಸರು ಅದನ್ನು ನೋಡ್ಕೊಂಡು ಪಿ ಎಸ್ ಐ ಲೆವೆಲ್ ಆಫೀಸರ್ಸ್ ಸಿ ಪಿ ಐ ಕಾಣಿಸ್ಲಿಲ್ಲ ಕಣ್ಣಿಗೆ ಆಫೀಸರ್ಗಳು ಹೋ ಜನಗಳನ್ನ ಕಾಯ್ಕೊಂಡು ಕೂತಿದ್ರು ಈ ಹಾದಿ ತಪ್ಪಿದ ಗುಂಪಿನ ಗುಂಪನ್ನ ಕಾಯೋದು ಕೆಲಸ ಇವ್ರದ್ದು ಪೊಲೀಸರಿಗೆ ಇದಕ್ಕೆ ಇವ್ರಿಗೆ ಸಂಬಳ ಕೊಡೋಕ್ಕೆ ಎಲ್ಲ ನಮ್ಮಂತ ನಿಮ್ಮಂಥ ಪಾಪ ಜನಗಳದು ಟ್ಯಾಕ್ಸ್ ದುಡ್ಡು ಇದ್ರಪ್ಪ ನಮ್ಮದು ಸಮಾಜ ಅಂದರೆ ಚುನಾವಣೆ ಚುನಾವಣೆ ಅಂದ್ರೇನು ಶಕ್ತಿ ಪ್ರದರ್ಶ ಪ್ರದರ್ಶನಗಳು ಜನಸಾಗರಗಳು ಆಮೇಲೆ ಹೀಗೆ ಸುಮ್ಮರ ಗಿಮ್ಮಾರ ಈ ಥರ ಎಲ್ಲ ಇದ ಭಾಷಣಗಳು ಅದನ್ನ ಅಯ್ಯಪ್ಪ ಆ ಜನ ಹುಚ್ಚೆದ್ದ ಜನ ಸಹ ಸಾಗರ ಅಂದ್ರೆ ದುಡ್ಡು ಕೊಂಡ್ಕೊಂಬದಿರೋ ಜನ ಸಾಗರ ಅಂದ್ರೆ ಏನು ಮಾಡಬೇಕು ಅಂತ ಅವಕ್ಕೆ ಗೊತ್ತಿಲ್ಲ ಪಾಪಜಿ ಜಿ ಒಂದಷ್ಟು ಬುದ್ಧಿ ಕೆಟ್ಟು ಕುಣಿತಿರ್ತವೆ ಇನ್ನೊಂದಷ್ಟು ಹಿಂದ್ಕೊಮ್ಮತ್ಕ ಓಡಾಡ್ತಿರ್ತವೆ ಇನ್ನೊಂದಷ್ಟು ಏನೋ ಒಂದು ಸ್ವಲ್ಪ ತಿನ್ನಕ್ಕೆ ಸಿಗ್ತಲ್ಲಪ್ಪ ಅಂತ ತಿಂತಿರ್ತವೆ ಆ ಏನೋ ಕಡೆ ಮೈಕಲ್ಲಿ ಏನು ಹಳಮುಳಿ ಓದಿರ್ತಿರ್ತಾರೋ ಅದನ್ನ ಬುದ್ಧಿ ಇದೇ ಯಾರಿಗೂ ಇಲ್ಲ ಏನೋ ಒಂದು ಹಬ್ಬ ಹೇಳ್ತಾನೆ ಇವು ಒಂದಷ್ಟು ಜೈ ಅಂತವೆ ಒಂದಷ್ಟು ಧಿಕ್ಕಾರ ಅಂತವೆ ಒಂದಷ್ಟು ಜೈಕಾರ ಆಗ್ತವೆ ಒಂದಷ್ಟು ಧಿಕ್ಕಾರ ಆಗ್ತವೆ ಅವ್ರು ಹೇಳ್ದು ಹೇಳಿದ್ದು ಏನು ಹೇಳ್ದ ಅಂತಂಬಟ್ಟು ಇವುಗಳಿಗೆ ಗೊತ್ತೇ ಇಲ್ಲ ಯಾಕೆ ಅಂತೇಳುವ ಅರ್ಧಂಬರ್ಧ ಸೆನ್ಸಲ್ಲಿ ಇರ್ತಾವಲ್ಲ ಅವು ಅಂದರೆ ಅವುಗಳಿಗೆ ಪೂರ ಪೂರ ಪ್ರಜ್ಞೆ ಇರೋದಿಲ್ವಲ್ಲ ಹೆಂಡ ಕುಡ್ತಿರ್ತಾರಲ್ಲ ಮತ್ತೆ ಪುಕ್ಷಟ್ಟೆ ಬನ್ನಿ ಇಲ್ಲಿ ನಮಗೆ ನಮ್ದು ಇದಕ್ಕೆ ಜನಸಾಗರ ತೋರಿಸ್ಬೇಕು ಶಕ್ತಿ ಪ್ರದರ್ಶನ ಮಾಡಬೇಕು ಬರ್ರಿ ಅಂತಂದ್ರೆ ಯಾರು ಬರ್ತಾರೆ ಪುಕ್ಷಟ್ಟೆ ಯಾರು ಬರೋದಿಲ್ಲ ಎಲ್ಲರೂ ದುಡ್ಡು ಕೊಟ್ಟೆ ಕರ್ಕೊಂಡು ಬಂದಿರ್ತಾರೆ ಆಯ್ತಾ ಕೇಳಿದೆ ಕಣ್ ನಾನೇ ಕಂಡಾರ ಕಂಡು ಬಂದಲ್ಲ ಕಂಡು ಬಂದೆ ನಾನು ಅದೊಂದು ಅದ್ರ ಜೊತೆ ಈ ಮಧ್ಯ ಮಧ್ಯ ಇವ್ರದು ಈ ಮುಖಂಡರುಗಳದು ಭಾಷಣಗಳ ಮಧ್ಯ ಮಧ್ಯ ಹುಚ್ಚು ಹುಚ್ಚು ಸಂಗೀತಗಳು ಫುಲ್ಲು ವಾಲ್ಯೂಮ್ ಯಾವ ಲೆಮ ಲೆವೆಲ್ಗೆ ಅಂದರೆ ಆ ಮುದುಕಿರು ಅಜ್ಜಿ ಅಜ್ಜಿರು ಅಂಥವ್ರು ಯಾರು ಇದ್ರೆ ಅಲ್ಲೇ ಹಾಸ್ಪಿಟ್ಲ್ ಪಕ್ಕದಲ್ಲಿ ಎರಡು ಫರ್ ಲಾಂಗ್ ದೂರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಆಯಿತಾ ಒಂದೇ ಅಲ್ಲ ಸ್ವಲ್ಪನೇ ದೂರ ಕಲ್ಲೊಡಿದ್ರೆ ಬೀಳ್ತದೆ ಅಲ್ಲೊಂದಷ್ಟು ಪ್ರೈವೇಟ್ ಹಾಸ್ಪಿಟ್ಲುಗಳು ಆಯಿತಾ ಆ ಒಳಗಡೆ ಯಾರಾದರೂ ಹಾರ್ಟ್ ಪೇಷೆಂಟ್ಗಳಿದ್ರೆ ಸೈಲೆಂಟಾಗಿ ಸತ್ತೋಗಿರ್ತಾರೆ ಮುಖಂಡರುಗಳು ಮಾಡೋಗಿರ್ತಾರೆ ಇಂಥ ಕೆಲಸಗಳನ್ನ ಅಂಥವ್ರಿಗೆ ಹೋಗ್ಬಿಟ್ಟು ನೀವು ಮತ ಹಾಕ್ಬಿಟ್ಟು ಅಂಥವ್ರನ್ನೇ ಗೆಲ್ಲಿಸ್ತೀರಿ ಆಯಿತಾ ಈ ವರ್ಷ ನರ್ಕ ಅನುಭವಿಸ್ತೀರಿ ಬೇಕೇನರಪ್ಪ ಇಂಥದ್ದು ಇಂಥದ್ದು ನಾನು ನಿಲ್ಸಿ 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 ನಿಲ್ದಿ ಅಂತ ಉಪೇಂದ್ರನೂ ಹೇಳ್ತಾನೆ ಉತ್ತಮ ಪ್ರಜಾಕೀಯ ಪಕ್ಷದವ ಆಯಿತಾ ಆದರೆ ಆ್ಯಕ್ಚುಲಿ ಅವ್ರ ಕಡೆ ಕ್ಯಾಂಡಿಡೇಟ್ನ ನಾನೇ ಕಂಡು ಬಂದೆ ಆಯಿತಾ ಅಂತ ಹೇಳಿದ್ರೆ ನನ್ನ ಅಪೋನೆಂಟ್ ಅವ್ರಿಗೆ ಸದ್ಯಕ್ಕೆ ನಾನು ಇದ್ದೀನಿ ಕಣದಲ್ಲಿ ಅಂದರೆ ನನಗೆ ಅವರ ಅಪೋನೆಂಟು ಉತ್ತಮ ರಾಜಕೀಯ ಪಕ್ಷದ್ದು ಎಲ್ಲಪ್ಪ ಮನುಷ್ಯ ಕಾಣದಿಲ್ಲ ಹುಡುಕಾಡ್ತಾ ಇದ್ದೀನಿ ತಡ್ಕಾಡ್ತಿದ್ದೀನಿ ನಾನು ಒಂದು ಫೋನ್ ನಂಬರ್ ಇಸ್ಕೊಂಡು ಮಾತಾಡೋಣ ಅಂತ ಅಂದ್ಬಿಟ್ಟು ಅವ್ರು ಕಾಣಿಸ್ಲಿಲ್ಲ ಆದರೆ ಬೇರೆ ಜನಗಳು ಸ್ವಲ್ಪ ಕಂಡ್ರು ಅವ್ರ ಮುಖ ನೋಡಿದ್ರೆ ಇವರೆಲ್ಲ ಬಿ ಟೀಮ್ಗಳು ಅಂತಾರಲ್ಲ ಆ ಥರ ಇದ್ದರು ಅಂದರೆ ಅವ್ರು ಏನೇನೂ ಗೊತ್ತಿರಲಿಲ್ಲ ಎಲೆಕ್ಷನ್ ಬಗ್ಗೆ ಅಂದರೆ ಏನೂ ಗೊತ್ತಿಲ್ಲ ಅವ್ರು ಅಲ್ಲಿ ಇದು ಬಂದಿರೋದು ಏನಕ್ಕೆ ಏನು ಪರ್ಪಸ್ಗೆ ಅದೇ ಗೊತ್ತಿರಲಿಲ್ಲ ಅವ್ರನ್ನ ಕರೆದಿರೋದು ಫೋನ್ ಮಾಡಿ ಅವ್ರು ಹೇಳಿರ್ತಾರೆ ಬರ್ರಿ ಅಂತ ಕರೆದಿದ್ರ ಅಥವಾ ಏನು ಕೆಲಸಕ್ಕೆ ಬರ್ರಿ ಅಂತ ಹೇಳಿದ್ರೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ ಒಟ್ಟಿಗೆ ನನ್ನೂ ಫೋನ್ ಮಾಡಿ ಕರೆದ್ರು ನಾನು ಹಾಕಿದಾಗ ನಾನು ಇಲ್ಲೇ ಕೂತೀನಿ ಕಣ್ರಪ್ಪ ಕಾಯ್ಕಂಡು ನಿಮಗೆ ಎರಡು ಮೂರು ಗಂಟೆಯಿಂದ ಅಂತ ನಾನು ಹೇಳ್ದವ್ರಿ ಇಷ್ಟೇ ನೋಡಿರಿ ಈ ಹಾದಿ ತಪ್ಪಿದ ಕುರಿಗಳ ಗುಂಪು ಅದೇ ಚುನಾವಣೆ ಅಂದರೆ ನಮ್ಮ ದೇಶದಲ್ಲಿ ಪಾತ್ರೆಗಳು ಮನೆ ಮನೆ ಹಂಚಿಗೆ ಸೀರೆಗಳು ಹಂಡದ ಹೆಣದ ಹೊಳೆಗಳು ಇದೇ ಚುನಾವಣೆ ಅಂದರೆ ನಮ್ಮ ದೇಶದಲ್ಲಿ ಇದನ್ನು ಬದಲಾಯಿಸೋಕ್ಕೆ ಅಂತ ಉಪೇಂದ್ರ ಅನ್ನೋ ಪುಣ್ಯಾತ್ಮ ಮಾಡ್ತಾನಂತೆ ಒಂದು ಸ್ವಲ್ಪ ಟ್ರೈ ಅವನ್ದೆಲ್ಲ ಫಂಡಿಂಗ್ ಇಂಡಿಂಗ್ ಮಾಡಿಕೊಂಡು ನನ್ನಂಥವ್ರು ಖುದ್ದಾಗಿ ನಾನೇ ಸ್ವಂತ ನಿಂತ್ಕೊಂಡು ಎಲೆಕ್ಷನ್ಗೆ ನಿಂತ್ಕೊಂಡು ಸ್ವಂತ ಅಂದರೆ ಪಕ್ಕದಿಂದ ನೋಡ್ತಾ ಇದ್ದೀನಿ ನಾನು ಉಪೇಂದ್ರಂಗೆ ಕಾಣಿಸ್ತಿಲ್ಲ ಕಣ್ರಪ್ಪ ಇವೆಲ್ಲ ಪಕ್ಕದಿಂದ ಅವನಿಗೆ ಕಾಣಿಸ್ತಿರೋದು ಬರೀ ಟಿ ವಿಯಲ್ಲಿ ಏನು ತೋರಿಸ್ತಾರೆ ಆಮೇಲೆ ಪೇಪರಲ್ಲಿ ಏನು ಪ್ರಿಂಟ್ ಮಾಡ್ತಾರೆ ಪೇಯ್ಡ್ ನ್ಯೂಸ್ಗಳು ಪೇಯ್ಡ್ ಇವುಗಳು ಪಿಚ್ಚರ್ಗಳು ಪೇಯ್ಡ್ ಟೆಕ್ಸ್ಟ್ಗಳು ಬರೀತಾರಲ್ಲ ಪೇಪರಲ್ಲಿ ಅದು ಅಷ್ಟೇ ಉಪೇಂದ್ರಂಗೆ ಕಾಣಿಸೋದು ನಾನು ಇದ್ದೀನಿ ನೋಡಪ್ಪ ಉಪೇಂದ್ರಾಯ ನಿನ್ನ ಭಕ್ತೆ ನಾನು ಆಯಿತಾ ನಿಮ್ಮ ಡೈಲಾಗ್ಗಳು ನಿಮ್ಮ ಡೈರೆಕ್ಷನ್ಗಳು ನಿಮ್ಮ ಕಾನ್ಸೆಪ್ಟ್ಗಳು ಎಲ್ಲ ಭಾಳ ಇಷ್ಟ ನನಗೆ ಅಂಥದ್ರಲ್ಲಿ ನೀವು ಹಿಂಗೆನೆ ಸುಮ್ಮನೆ ಹಿಂಗೆ ಮಾಡಿ ಹಾಗೆ ಮಾಡಿ ನಿಮ್ಮ ಗುಂಪು ನೀವು ಗುಂಪು ಗುಂಪು ಕಿತ್ತರೆ ಗುಂಪು ಗುಂಪುಗಳು ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಹಿಂಗೆ ಮಾಡಿ ಬಿಡೋದು ಅರ್ಧಂಬರ್ಧ ಮೋಟಿವೇಶನ್ ಇಲ್ಲೇ ತಪ್ಪು ಇದು ಇದೂ ಹಾದಿ ಲೆವೆಲ್ಗೆ ಬರ್ತೀರಿ ನೀವು ಅರ್ಧ ಪೊಲಿಟಿಷಿಯನ್ ಆಗೋದೇ ನೀ ನಾ ಹೇಳೋದು ಬಾಕಿ ಜನಗಳೆಲ್ಲ ಫುಲ್ ಟೈಮ್ ಪೊಲಿಟೀಷಿಯನ್ಗಳಿಗೆ ನಡೋದಲ್ಲ ನಾನು ಇಲ್ಲಿ ಜನಸಾಗರಗಳು ಶಕ್ತಿ ಪ್ರದರ್ಶನಗಳು ರ್ಯಾಲಿಗಳು ರೋಡ್ ಶೋಗಳು ಹುಚ್ಚೆದ್ದ ಹುಚ್ಚೆದ್ದು ರೋಡ್ ಶೋಗಳು ಉಪೇಂದ್ರಗೆ ನಾನು ಹೇಳ್ತೀನಿ ನೀನು ಮಾಡ್ತಿರೋದು ಏನು ಮಾಡ್ತಾರಲ್ಲ ಅದರೊಳಗಡೆ ಅರ್ಧ ನೀನೇ ಮಾಡ್ತಿದ್ದೀರಪ್ಪ ಅಂತ ಅಂದ್ಬಿಟ್ಟು ಯಾಕಂದರೆ ಯು ಆರ್ ನಾಟ್ ಹ್ಯಾವಿಂಗ್ ಎನಿ ಕಂಟ್ರೋಲ್ ಓವರ್ ದೆಮ್ ಅಂದರೆ ಅವರು ಯಾರು ಜನಗಳು ನಿಮ್ಮ ಪಕ್ಷನ ರೆಪ್ರೆಸೆಂಟ್ ಮಾಡಿ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದಾರೋ ಅವ್ರ ಮೇಲ್ಗಡೆ ನಿಮಗೆ ಕಂಟ್ರೋಲೇ ಇಲ್ಲ ಈ ಥರ ಮಾಡಿದರೆ ಏನು ಪ್ರಯೋಜನ ಆಯ್ತಪ್ಪ ಫೋನ್ ಮಾಡಿ ನನಗೆ ಮಾತಾಡ್ತೀನಿ ನಿಮ್ಮ ಜೋಡಿನ ಫೋನ್ ಮಾಡಿ ಯಾರಿದ ಉತ್ತಮ ಪ್ರಜಾ ಪ್ರಜಾ ಪ್ರಜಾಕೀಯ ಪಕ್ಷದ ಜನ ಕೇಳ್ತಿದ್ದರೋ ನಂದು ಈ ವಿಡಿಯೋನ ನೋಡ್ತಾ ಇದ್ದರೋ ನನ್ನ ಬಾ ನನ್ನ ಮಾತುಗಳನ್ನ ಕೇಳ್ತಿದ್ದರೋ ಮಾರ ಒಂದು ಸ್ವಲ್ಪ ಹುಟ್ಟಿಸ್ರಿ ವಿಚಾರ ಅಯ್ಯೋ ಇಂಥಬೇಕ್ರಪ್ಪ ಬರೀ ಇಷ್ಟೇನಾ ಇಂತಿಂತ ಗಬ್ಬೆದ್ದ ಇದ್ರೊಳಗಡೆ ಬುಕ್ಕಾಗೋಗಿರೋ ಆಡಳಿತಾಧಿಕಾರಿಗಳು ಆಡಳಿತಾಧಿಕಾರಿಗಳು ಎಲ್ಲ ಕ್ಯಾಡರ್ ಕ್ಲಾಸ್ ಎ ಕ್ಲಾಸ್ ಬಿ ಕ್ಲಾಸ್ ಸಿ ಎಲ್ಲರು ಪೊಲೀಸರು ಅದರೊಳಗಡೆ ಮುಂದಿರ್ತಾರೆ ಎಲ್ಲರಿಗಿಂತ ಏಕೆಂದರೆ ಅವರು ಫ್ರಂಟ್ ಲೈನ್ ವರ್ಕರ್ಸ್ ಅಲ್ವಾ ಫ್ರಂಟ್ ಲೈನ್ ಅಂದರೆ ಮುಂದಗಡೆ ನಿಂತ್ಕೊಂಡು ಕೆಲಸ ಮಾಡೋದವರು ಅಂದರೆ ಎಕ್ಸಿಕ್ಯೂಟಿವ್ ಕೆಲಸ ಮಾಡೋದು ಅವರು ಹಾಗಾಗಿ ಅವರು ಫುಲ್ ಟೈಮ್ ಫುಲ್ ಟೈಮ್ ಬುಕ್ ಆಗಿರ್ತಾರೆ ಅವರು ಆಯಿತಾ ಎಲ್ಲಿರ್ತಾರೋ ಒಬ್ರು ಒಬ್ರು ಒಬ್ಬರು ಇಬ್ರು ಏನ್ ಇರ್ತಾರೆ ಭ್ರಷ್ಟಾಚಾರ ಸೂರು ಸ್ವಲ್ಪ ಮಾಡಿದಲೇ ಒಳ್ಳೆ ಅಂದರೆ ಕರೆಕ್ಟಾಗಿ ಅವ್ರು ಏನು ಮಾಡಬೇಕು ಅದನ್ನು ಕೆಲಸ ಮಾಡೋರು ಎಲ್ಲಿ ಹುಡುಕ ಬರ್ರಪ್ಪ ಹುಡುಕ ಬರ್ರಿ ತೋರಿಸಿರಿ ನಮಗೂ ಒಂಚೂರು ನೋಡ್ತೀವಿ ನಾವು ಸಾಯಕಿನ ಮುಂಚೆ ಇಂತಿಂತ ಜನರು ಇರ್ತಾರೆ ನೋಡ್ರಪ್ಪ ಒಳ್ಳೆ ಜನ ಅಂತ ನೋಡಾರ ಸಾಯಣ ಸಾಯಿ ನಮಗೆ ಸಾಯಕಿನ ಮುಂಚೆ ನಾವು ಬಸಯ್ಯ ಇಂತ ನೋಡಿ ನೋಡಿ ಸಾಕಾಗೋಗಿದೆ ಈ ಕರಪ್ಟ್ ಆಫೀಸರ್ಗಳನ್ನ ನಮಗೆ ಅಯ್ಯೋ ಇವತ್ತು ಕರೆದಾರು ನೋಡ್ರಿ ಮತ್ತೆ ನಿನ್ನೆನೆ ಮುಗಿಸ್ಕೋಬೋದಾಗಿತ್ತು ಸಿಂಬಲ್ನ ಫ್ರೀಸ್ ಮಾಡೋ ಕೆಲಸ ನನಗೆ ನಿನ್ನೆನೆ ಆ್ಯಕ್ಚುಲಿ ಲಾಸ್ಟ್ ಡೇಟ್ ಎಲೆಕ್ಷನ್ ಕಮಿಷನ್ ಹೇಳಿದ ಪ್ರಕಾರ ಆದರೆ ಇವತ್ತಿ ಮತ್ತೆ ತಿರ್ಗಕ್ಕಾಯ್ದಾರೆ ನಮ್ಮ ರಿಟರ್ನಿಂಗ್ ಆಫೀಸರ್ಗಳು ನಮ್ಮನ್ನು ಯಾವ ಜಾಗಕ್ಕೆ ಗೌರ್ಮೆಂಟ್ ಜಾಗಕ್ಕಲ್ಲ ಅದ್ಯಾವುದೋ ಐ ಬಿ ಅಂತ ಇದೆಯಲ್ಲ ಎಲ್ಲಿ ಪಕ್ಷಗಳಿದೆಲ್ಲ ಪ್ರೈವೇಟ್ ಪ್ರೈವೇಟ್ ಪಾರ್ಟಿಗಳು ಪ್ರೈವೇಟ್ ಮೀಟಿಂಗ್ಗಳು ನಡೀತವೋ ಆ ಥರ ಒಂದು ನಟೋರಿಯಸ್ ಜಾಗ ಅಲ್ಲಿ ಕರೆದಿದ್ದಾರೆ ನಮ್ಮ ನಾನು ಅವ್ರಿಗೆ ಅಲ್ಲೇ ಕೇಳಿದೆ ಆನ್ ಕ್ಯಾಮ್ರಾ ಕೇಳಿದೆ ಸರ್ ಅಂಥ ಜಾಗಕ್ಕೆ ಎಲ್ಲ ನೀವು ಯಾಕೆ ಕರಿಬೇಕು ಅಂತ ಐದೂವರೆಗೆ ಅದುವೆ ಐದುವರೆ ಅಂದರೆ ಆಫೀಸ್ ಅವರ್ ಮುಗಿದ ಮುಗಿದ್ರೆ ಕಾಲಕ್ಕೆ ಹೆಣ್ಣು ಮಕ್ಕಳಿಗೆಲ್ಲ ಅಂಥ ಜಾಗಕ್ಕೆಲ್ಲ ನೀವು ಐದೂವರೆ ಕರೀದೆ ಸರಿಯಾ ಅಂತ ನಾನು ಅವರಿಗೆ ಕೇಳಿದೆ ಸೀತೆ ಸೀತೆ ಕ್ಯಾಮ್ರಾ ಆಗಿತ್ತು ನೋಡಿರಿ ಇಪ್ಪತ್ನಾಲ್ಕನೇ ತಾರೀಕಿಂದು ವಿಡಿಯೋ ಫುಟೇಜ್ ಎಲೆಕ್ಷನ್ ಕಮಿಷನ್ಗೆ ಏನು ಕೊಡಬೇಕು ಇವರು ಅವ್ರು ಕೊಟ್ಟಿರ್ತಾರೋ ಅದರೊಗಡೆ ಅದು ಇರುತ್ತೆ ನಂತ ನಾನು ಕೇಳಿದ್ದು ಅವ್ರು ಹೇಳಿದ್ದೇನು ನಾನು ಕೇಳಿದ್ದೇನು ರೆಕಾರ್ಡ್ ಆಗಿರುತ್ತೆ ಇಸ್ಕೊಳ್ಳಿ ನೀವು ಜನಗಳು ಯಾರ್ಯಾರಿಗೆಲ್ಲ ನಾನು ಇಷ್ಟೋ ತನಕ ಹೇಳಿದ್ದು ಸತ್ಯನೋ ಸುಳ್ಳೋ ಅಂತ ತಿಳ್ಕೊಬೇಕಂತ ಅನಿಸುತ್ತೋ ಅವಂಥವರೆಲ್ಲರೂ ಕೇಳಿ ತಿಳ್ಕೊಬೋದು ಆರ್ ಟಿ ಎ ಅಪ್ಲಿಕೇಶನ್ ಹಾಕಿ ಅದನ್ನು ಕಾಪಿನ ತಗೋಬೋದು ನೋಡಿ ಏನೂ ಇಲ್ಲ ಅಂತ ಹೇಳಿದ್ರೆ ಹೈಕೋರ್ಟಿಗೆ ಒಂದು ಒಂದು ಪಿಟಿಷನರು ಫೈಲ್ ಮಾಡ್ಬೋದು ಈ ಥರ ಈ ಥರ ಕೊಡ್ತಾ ಇಲ್ಲ ನೋಡ್ರಿ ಇವರು ಚುನಾವಣೆ ಪಾರದ ಪಾರದರ್ಶಕ ಅಂತ ಹೇಳೋರು ಅಂತ ಮಾಡ್ಬೋದು ಬೆಂಗಳೂರಲ್ಲಿರೋ ಜನಗಳು ಯಾರು ಇರ್ತಾರೋ ಅವ್ರು ಮಾಡ್ಬೋದು ನಾವೆಲ್ಲ ಭಾಳ ದೂರ ದೂರದಿದ್ದೀವಿ ನಾವೆಲ್ಲ ಕಷ್ಟದಲ್ಲಿದ್ದೀವಿ ನಮ್ಗೆ ಅಷ್ಟು ದೂರ ಎಲ್ಲ ಓಡಾಡೋದು ಭಾಳ ಕಷ್ಟ ಅಂಥದ್ರಲ್ಲಿ ನಮಗೆ ಈಗ ಚುನಾವಣೆನ ಹ್ಯಾಂಡಲ್ ಮಾಡೋಕೇನೆ ನಮಗೆ ಭಾಳ ಕಷ್ಟ ಆಗಿದೆ ಅಂಥದ್ರಲ್ಲೂ ಹಿಡಿದ ಕೆಲಸ ಮುಗಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಜನಗಳಿಗೆ ಹೇಳ್ತಿದ್ದೀನಿ ನೋಡೋಣ ಎಷ್ಟು ಜನಗಳಿಗೆ ಇದು ನಾನು ಹೇಳೋದು ಅರ್ಥ ಆಗುತ್ತೆ ಎಷ್ಟು ಜನಗಳು ತಮ್ಮನ್ನು ತಾವನ್ನೇ ಚೇಂಜ್ ಮಾಡ್ಕೋತಾರೆ ಎಷ್ಟು ಜನಗಳು ತಮ್ಮ ಅಪ್ಪ ಅಮ್ಮನ್ನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ತಮ್ಮ ಅಜ್ಜಿ ತಾತಗಳು ತಲೆ ಒಳಗಡೆ ಒಂಚೂರು ಬುದ್ಧಿ ತುಂಬ್ತಾರೆ ಇವು ಸಣ್ಣ ಸಣ್ಣಗಿರ್ತವಲ್ಲ ಈಗ ಈಗಿನ್ನೂ ವೋಟಿಂಗಿಗೆ ಬಂದಿರ್ತಾವಲ್ಲ ಅವು ಅರ್ಥ ಆಗುತ್ತೆ ನಾನು ಹೇಳೋ ಭಾಷೆ ನನ್ನ ಮಾತು ಏಕೆಂದ್ರೆ ನನಗಲ್ಲಿ ಫೋ ಮೈಕ್ ಇಟ್ಕೊಂಡು ಗಂಟಲುನಾರ ಹರಿದೋಗೋ ಥರ ಕಿರ್ಚ್ಕೋತಾರಲ್ಲ ಜನ ಅವ್ರಿಗೆ ಮೈಕ್ ಏನು ಕೆಲಸ ಮಾಡ್ತದೆ ಅಂತಲೇ ಗೊತ್ತಿಲ್ಲ ಅಂದರೆ ಮೈಕ್ ಇದ ಬಾಯಿ ಮುಂದೆ ಇಟ್ಕೊಂಡ್ರೆ ಅಪ್ಪ ನಾನು ಕಿರ್ಚೋದು ಬೇಕಾಗಿಲ್ಲ ಆ ಮೈಕೇ ಮಾಡ್ತದೆ ಡಬಲ್ ವಾಲ್ಯೂಮ್ ಅಂತ ಅಂದ್ಬಿಟ್ಟು ಅವರಿಗೆ ಗೊತ್ತಿಲ್ಲ ಅಂಥ ಜನ ನೋಡ್ರಿ ಇಂಥ ಜನ ಇಂಥವ್ರು ನಮಗೆಲ್ಲ ಮುಖಂಡರು ಬೇಕಾ ಅಂತ ಮುಖಂಡರು ಯಾರಿಗೆಲ್ಲ ಬೇಕಿಲ್ಲ ಅಂತ ಅನ್ಸದೋ ಅಂಥವ್ರಿಗೆ ನಾನು ಒಬ್ಬರಿಗೆ ಇದ್ದೀನಿ ನೋಡ್ರಪ್ಪ ಬೇರೆ ಥರದ ನಿಮ್ಮನ್ನು ರೆಪ್ರೆಸೆಂಟ್ ಮಾಡುವಂಥ ಜನಪ್ರತಿನಿಧಿ ಎಷ್ಟು ಜನಕ್ಕೆ ಹೇಳ್ಕೊಡೋಕ್ಕಾಗತ್ತೋ ಎಷ್ಟು ಜನಕ್ಕೆ ನನ್ನ ಭಾಷೆನ ಅರ್ಥ ಮಾಡ್ಕೊಳೋಕ್ಕಾಗುತ್ತೋ ನನ್ನ ಮಾತುಗಳನ್ನ ಅರ್ಥ ಮಾಡ್ಕೊಳೋಕ್ಕಾಗುತ್ತೋ ಕೇಳಿಬಿಟ್ಟು ಎಷ್ಟು ಜನಕ್ಕೆ ಹೇಳಿ ತಿಳಿಸೋಕ್ಕಾಗುತ್ತೋ ಅಷ್ಟೂ ಜನಕ್ಕೂ ಹೇಳಿ ತಿಳಿಸಿ ಇಲ್ಲದೆ ಹೋದರೆ ನಿಮ್ಮ ಕೆಳಗಡೆ ಅವಲ್ಲ ಸಣ್ಣ ಸಣ್ಣವು ಸ್ಕೂಲ್ ಮಕ್ಕಳು ಅವುಕ್ಕೆಲ್ಲ ಚುನಾವಣೆ ಅಂದರೆ ಹಿಂಗೆ ಕಣ್ರ ಅಂತ ಅವುಗಳ ಒಳಗಡೆ ಹೆಚ್ಚೊತ್ತಿ ಹೋಗ್ಬಿಡುತ್ತೆ ಅದು ಮುಂದಿನ ಜನ್ರೇಷನ್ಗೆ ಹೋಗುತ್ತೆ ಮತ್ತೆ ಮುಂಚಿನ ಪೀಳಿಗೆಗಳಿಗೆ ಹಂಗೆ ಹೋಗುತ್ತೆ ಬೇಕಾ ಈ ಥರ ಎಲ್ಲ ಆಗೋದು ನಮಗೆ ಬೇಡವಾ ಸರಿ ಆಗೋದು ನಮ್ಮದು ಸಮಾಜ ನೋಡಿ ವಿಚಾರ ಮಾಡಿರಿ ನನಗೆ ಇದಾರೆ ಅಪೋಸೆಂಡ್ ಅಪೋಸಿಟ್ ಇವಾಗ ನಿನ್ನೆ ವಾಪಸ್ ತಗೊಂಡ್ರು ಇಬ್ಬರು ನಾಮಿನೇಷನ್ನು ನಮ್ಮ ಪತ್ರ ಅವ್ರು ತೊಗೊಂಡ್ರೆ ಹದಿನಾರು ಜನ ನನಗೆ ಅಪೋಸಿಟ್ ಏನಿದ್ರು ಆ ಹದಿನಾರು ಜನರೊಳಗಡೆ ಹದಿನಾಲ್ಕು ಜನ ಉಳ್ಕೋತಾರೆ ಹದಿನಾಲ್ಕು ಜನದಲ್ಲಿ ಐದು ದೊಡ್ಡ ದೊಡ್ಡ ಪಾರ್ಟಿಗಳು ಅವ್ನ ಬಿಟ್ಟರೆ ಮೂರು ಜನ ಸಣ್ಣ ಸಣ್ಣ ಪಾರ್ಟಿಗಳು ಇಲ್ಲಿ ರಾಜ್ಕ ರಾಜ್ಯ ರಾಜ್ಯದ ಲೆವೆಲ್ದು ಅವ್ರನ್ನ ಬಿಟ್ಟರೆ ಬಾಕಿ ಜನ ಎಲ್ಲ ಪಕ್ಷೇತರರು ಉಳ್ಕೊಂಡಿದ್ದಾರೆ ನೋಡಿರಿ ಅವ್ರಿಗೆ ಅಪೋಸಿಟ್ ನಾನಿದ್ದೀನಿ ನನಗೆ ನೀವು ನನ್ನನ್ನು ಒಬ್ಬ ನಿಜವಾಗ್ಲೂ ಏನಾರು ಮಾಡಿ ತೋರಿಸ್ತಾ ಇರ್ರೆ ಇವಳು ಅಂತ ಅಂತ ನಿಮ್ಗೆ ಅನ್ಸಿದ್ರೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಜನಪ್ರತಿನಿಧಿಗಳಾಗಿ ನನ್ನನ್ನು ಆರಿಸೋಕ್ಕೆ ಆರಿಸಿ ಬರೋ ಥರ ಮಾಡೋಕ್ಕೆ ಪ್ರಯತ್ನ ಮಾಡಿ ಯಾಕೆಂದರೆ ನಿನ್ನೆ ನಾನು ನಮ್ಮ ಊರುಗಳಲ್ಲೆಲ್ಲ ಯಾರ್ಯಾರೆಲ್ಲ ಓಡಾಡ್ಕೊಂಡು ತಿರುಗ್ತಿರ್ತಾರೆ ಕಳ್ಳರು ಗುಂಪಿಗೆ ಸೇರಿಕೋ ಸೇರಿಕೊಳ್ಳೋ ಒಂದು ಗುಂಪು ಒಂದು ಐದು ಪರ್ಸೆಂಟ್ ಇಲ್ಲ ಟೆನ್ ಪರ್ಸೆಂಟ್ ಅಷ್ಟೇ ಅವರೇ ಎಲ್ಲ ಯಾಕ ಹೇಳ್ಕೊ ಬಂದಿದ್ದು ನಮ್ಮ ಊರಿನ ಜನಗಳನ್ನ ಆ ರ್ಯಾಲಿಗೆ ಅವ್ರು ಸುಮ್ಮನೆ ನಿಂತಿದ್ರು ಆಯಿತಾ ದುಡ್ಡು ಕೊಟ್ಬಿಟ್ಟು ಯಾರನ್ನ ಕರ್ಕೊಬಂದಿರಲ್ಲ ಅವ್ರ ಕೈ ಇಲ್ಲಿನ ಮುಂದ್ಗಡೆ ಹೆಂಡ ಕುಡಿಸ್ಬಿಟ್ಟು ಅವ್ರನ್ನ ಇದ್ರು ಓಹ್ ಅದನ್ನು ನೋಡ್ಬಿಟ್ಟು ನನಗೆ ಮೈ ಪರಿಸ್ಕೊಳ್ಳೋಷ್ಟು ಸಿಟ್ಟು ಬರ್ತಾ ಇತ್ತು ಇಂಥ ಜನಗಳಿಗೆ ಬೀಳ್ಬೇಡಿ ಕಣ್ರಪ್ಪ ಬೀಳ್ಬೇಡಿ ಅನ್ಯಾಯ ಅನ್ಯಾಯವಾಗಿ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋತೀರಿ ಅನ್ಯಾಯವಾಗಿ ಏನಾರು ಆ್ಯಕ್ಸಿಡೆಂಟ್ ಆಗಿದ್ರೆ ಏನಾರು ಈ ಕಾಲು ಕಾಲು ತುಳಿ ಕಾಲು ತುಳಿತಕ್ಕೆ ಒಳಪಟ್ಟು ಸಯೋದು ಅಂತಾರೆ ಗೊತ್ತಾ ಆ ಥರ ಆಗಿದ್ರಿ ಎರಡು ಜನ ಸತ್ತೋಗಿರೋರು ಏನಾರು ಇವ ಇವನು ಸಂಹಾರ ಮಾಡೋಣ ಬರ್ರಿ ಅಂತ ಕೂಕತಿದ್ದಲ್ಲ ವೈಕಲ್ಲಿ ಸಂಹಾರ ಮಾಡೋಕ್ಕ ಅಂತಲ್ಲ ನಿಜ ಹೊಂಟು ಹೆಂಡ ಕುಡಿದ್ಬಿಟ್ಟು ಅರ್ಧ ಜನ ಏನು ತಪ್ಪು ಮಾಡಿದಲ್ಲ ಸುಮ್ಮನೆ ದುಡ್ಡಿಗೆ ಅಂತ ಬಂದಿರ್ತಾರಲ್ಲ ಅವ್ರೆಲ್ಲರೂ ಸತೋಗಿರ್ತಿದ್ರಲ್ವಾ ನೋಡಿ ಒಂದು ಸ್ವಲ್ಪ ತಣ್ಣನೇ ಮನುಷ್ಯನ್ ಮನಸ್ಸಲ್ಲಿ ಕೂತ್ಕೊಂಡು ಅಯ್ಯೋ ನಾನು ಹೇಳೋದೆಷ್ಟ್ರ ಮಟ್ಟಕ್ಕೆ ಸರಿಯೋ ಹ್ಞೂ ಸರಿ ಇಲ್ಲ ಅಂತಲೇ ಅಂತ ಅಂತ ಅನ್ಸಿದ್ರು ನಾನು ಪೂರ ನಾನು ಹೇಳೋದು ನೋಟಗಾರರು ಹಾಕಿ ಓಟು ನನ್ನ ಗಲಸಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದರೆ ಆಯಿತಾ ಹೋಗಿ ಹೋಗಿ ಈಗ ಹಗಲ್ಕಂಡು ಬಾವಿಗೆ ಹೋಗಿ ರಾತ್ರಿ ಬೀಳೋ ಥರ ಇಂಥ ಮುಖಂಡರು ಇದಕ್ಕೆ ಬೀಳಬೇಡಿ ಈ ಮಾರಯ್ಯ ನೆನ್ನೆ ಕುದು ನಿನ್ನೆ ನಾನು ಏನು ಕಂಡು ಬಂದೆರ ಅಲ್ಲಿ ಆ ಮಹಾಶಯರು ಸಿಂಪತಿ ಓಟ ತಗೋಳಕ್ಕೆ ಅಂತ ಅಂದ್ಬಿಟ್ಟು ಆ ಸೀಮೆ ಕಳ್ಳಾಟ ಸುಳ್ಳಾಟ ಅದೇಂಥರ ನಾಟಕ ರಾಜ ರಾಜಕೀಯದ ನಾಟಕ ಮಾಡ್ತಾ ಇದ್ದಿದ್ದಲ್ಲಿ ಸಿಂಪತಿ ಅಂದರೆ ನೋಡ್ರಪ್ಪ ನನ್ನ ಮುಖಂಡರುಗಳೆಲ್ಲ ನನ್ನ ಹಿಂಗೆ ನೆಗ್ಲೆಕ್ಟ್ ಮಾಡಿ ಹಿಂಗೆ ಮೋಸ ಮಾಡಿದ್ರು ನನಗೆ ಅದಕ್ಕೆ ನನಗೆ ಮತ ಹಾಕಿ ಅಂತ ಅನ್ಬಿಟ್ಟು ನೀವು ಗೆಲ್ಸಿದ್ರೆ ಇವ್ರನ್ನ ಗೆದ್ದ ಮರು ಕ್ಷಣನೇ ಇವರು ಯಾವ ಪಾರ್ಟಿ ಬಿಟ್ಟು ಬಂದದೋ ಅಲ್ಲಿಗೆ ಹೋಗಿ ಸೇರ್ಕೊಂಡಿರ್ತಾರೆ ತರಕೊಂಡ್ರೆ ನೋಡ್ರಿ ಅದಾಗುತ್ತೆ ಇದಾವ್ದು ಅವರು ಹಿಡನ್ ಅಜೆಂಡಾ ಅದು ನಿಮಗೆ ಗೊತ್ತಾಗೋದೇ ಇಲ್ಲ ಗೊತ್ತು ಮಾಡ್ಕೊಳ್ಳಿ ಆದಷ್ಟು ಬೇಗ ಆಯಿತಾ ಪೋಲಾಕ ಪೋಲಿಂಗ್ ಡೇ ಅಂದರೆ ಓಟ್ ಓಟು ಮಾಡೋ ದಿನ ಬರೋಕ್ಕಿಂತ ಮುಂಚೆ ಕಡೆ ಕೇಳಿ ತಿಳಿದು ಸುತ್ತಮುತ್ತಲು ಓದಿ ಪೇಪರ್ ನೋಡಿ ಎಲ್ಲ ನೋಡಿ ಪೇಪರಲ್ಲಿ ಬರೆಯೋದೆಲ್ಲ ಸುಳ್ಳು ಸುಳ್ಳೇ ಅದ್ರಗಡೆ ಸತ್ಯಾಂಶ ಇರುತ್ತೆ ಅದನ್ನು ಪತ್ತೆ ಮಾಡಿಕೊಂಡು ಆಮೇಲೆ ವಿಚಾರ ಮಾಡಿ ಇಂತಿಂತವ್ರನ್ನ ಮತ್ತೆ ಆರಿಸಿ ನೀವು ತಗೊಂಬಂದರೆ ಅದೇ ಮತ್ತೆ ಅದೋ ಗತಿ ನಮ್ಮದು ಅದೋ ಗತಿ ಅದೇ ಆಗುತ್ತೆ